ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬಿಜೆಪಿಯ ಗೆಲುವಿನ ನಾಗಾಲೋಟಕ್ಕೆ ತಡೆಯನ್ನ ಒಡ್ಡೋಕೆ ಕಳೆದ ವಿಧಾನಸಭಾ ಚುನಾವಣೆ ಫಲಿತಾಂಶದ ನಂತರ ರಾಜ್ಯದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಒಗ್ಗೂಡಿ ಮೈತ್ರಿ ಸರ್ಕಾರವನ್ನ ರಚನೆ ಮಾಡಿತ್ತು. ಆದರೆ ದಿನದಿಂದ ದಿನಕ್ಕೆ ದೋಸ್ತಿ ಸರ್ಕಾರದಲ್ಲಿನ ವಿವಾದಗಳಿಂದಾಗಿ ಅಸಮಾಧಾನಿತರನ್ನ ಸಮಾಧಾನ ಪಡಿಸುವುದರಲ್ಲಿಗೆ ಉಭಯ ಪಕ್ಷಗಳ ದಿಗ್ಗಜ ನಾಯಕರುಗಳು ಹೈರಾಣಾಗಿ ಹೋಗಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕರ ಕಿರಿಕಿರಿಯಿಂದ ಬೇಸತ್ತಿದ್ದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ರಾಜೀನಾಮೆಯ ಮಾತುಗಳನ್ನ ಆಡಿ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನ ಕೂಡ ಈ ಹಿಂದೆ ಮೂಡಿಸಿದ್ರು. ಇದೆಲ್ಲವೂ ಎರಡು ದೋಸ್ತಿ ಪಾರ್ಟಿಗಳ ಡ್ರಾಮಾ ಯಾವ ಲೆಕ್ಕಕ್ಕಿದೆ ಅನ್ನೋದನ್ನ ಸೂಚ್ಯವಾಗಿ ತೋರಿಸುವಂತಿತ್ತು. ಇದೆಲ್ಲದರ ನಡುವೆ ಲೋಕಸಭಾ ಚುನಾವಣೆ ಮಹಾಸಮರಕ್ಕೂ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಅಧಿಕೃತವಾಗಿತ್ತು. ಆದರೆ ಸೀಟು ಹಂಚಿಕೆ ಕಗ್ಗಂಟಾಗಿ ಪರಿಣಮಿಸಿದೆ. ಆದರೆ ಇದೀಗ ಸೀಟು ಹಂಚಿಕೆ ಬಹುತೇಕ ಫೈನಲ್ ಆಗಿದ್ದು ಎರಡೂ ಪಕ್ಷಗಳು ತಮ್ಮ ತಮ್ಮ ನಡುವಿನ ಸ್ಥಾನಗಳ ಹಂಚಿಕೆಯನ್ನ ಅಂತಿಮಗೊಳಿಸಿದೆ. ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡರು ತಮಗೆ ಕಾಂಗ್ರೆಸ್ ಕನಿಷ್ಠ 12 ಸ್ಥಾನಗಳನ್ನ ಬಿಟ್ಟುಕೊಡಬೇಕು ಅಂತ ಈ ಹಿಂದೆ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ರು. ಆದರೆ ಇದೀಗ ಕಾಂಗ್ರೆಸ್ 8 ಸ್ಥಾನಗಳನ್ನ ಬಿಟ್ಟುಕೊಡೋಕೆ ಮುಂದಾಗಿದ್ದು ಅದಕ್ಕೆ ಜೆಡಿಎಸ್ ಸಮ್ಮತಿಸಿದೆ ಅಂತ ಸಾಕಷ್ಟು ಮಾಧ್ಯಮಗಳು ವರದಿ ಮಾಡಿತ್ತು. ಒಟ್ಟಾರೆ ಕಾಂಗ್ರೆಸ್ 20 ಸ್ಥಾನಗಳಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದು ಜೆಡಿಎಸ್ 8 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಿದೆ. ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳು ವಿರೋಧದ ನಡುವೆಯೂ ಮಂಡ್ಯ ಹಾಗೂ ಹಾಸನವನ್ನ ಜೆಡಿಎಸ್ಗೆ ಬಿಟ್ಟುಕೊಡೋಕೆ ಕಾಂಗ್ರೆಸ್ ತೀರ್ಮಾನವನ್ನ ಮಾಡಿದೆ. ಬಹುತೇಕ ಈ ಎರಡು ಸ್ಥಾನಗಳಲ್ಲಿ ದೇವೇಗೌಡರ ಕುಟುಂಬದ ಯುವ ನಾಯಕರುಗಳು ಸ್ಪರ್ಧಿಸಲಿದ್ದಾರೆ. ಮಂಡ್ಯದಿಂದ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರ್ ಹಾಗೂ ಹಾಸನದಿಂದ ಜೆಡಿಎಸ್ನ ಸಚಿವ ಎಚ್ ಡಿ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿಬಂದಿತ್ತು. ಮೂಲಗಳ ಪ್ರಕಾರ 8 ಕ್ಷೇತ್ರಗಳಲ್ಲಿ ಜೆಡಿಎಸ್ ಕಣಕ್ಕಿಳಿತಾ ಇದ್ದು ಹಾಸನ, ಮಂಡ್ಯ, ಮೈಸೂರು, ಬೆಂಗಳೂರು ಉತ್ತರ, ಶಿವಮೊಗ್ಗ, ಬೇತರ್, ವಿಜಯಪುರ ಹಾಗೂ ರಾಯಚೂರು ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧಿಸಲಿದೆ. ಉಳಿದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಸ್ಪರ್ಧೆ ಮಾಡಲಿದ್ದು ಇನ್ನು ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಮೈಸೂರು ಅಥವಾ ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸುವ ಸಾಧ್ಯತೆಗಳಿದೆ. ಮಂಡ್ಯದಿಂದ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಅವರನ್ನ ಕಣಕ್ಕಿಳಿಸೋಕೆ ಮೂರು ಪಕ್ಷಗಳು ತೆರೆಮರೆಯಲ್ಲಿ ಪ್ರಯತ್ನ ಮಾಡುತ್ತಿದೆ. ಹಾಗಾಗಿ ಮಂಡ್ಯ ಕ್ಷೇತ್ರವೇ ಸ್ವಲ್ಪ ಕಗ್ಗಂಟಾಗುವ ಹಾಗೆ ಇದೆ ಎನ್ನುವುದು ಕೂಡ ರಾಜಕೀಯ ವಿಶ್ಲೇಷಕರ ಮಾತುಗಳಾಗಿ ಕೇಳಿಬಂದಿದೆ. ಇನ್ನು ಈಗಾಗಲೇ ಸುಮಲತಾ ಅವರ ಮನವನ್ನ ಒಲಿಸೋಕೆ ಕಾಂಗ್ರೆಸ್ ಪ್ರಯತ್ನವನ್ನ ನಡೆಸ್ತಾ ಇದ್ರೆ ಅಂಬರೀಷ್ ಸುಮಲತಾ ಅವರ ಪುತ್ರ ಅಭಿಷೇಕ್ನನ್ನ ಮಂಡ್ಯದಿಂದ ಕಣಕ್ಕಿಳಿಸೋಕೆ ಬಿಜೆಪಿ ಗಂಭೀರವಾದ ಪ್ರಯತ್ನವನ್ನ ನಡೆಸುತ್ತಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿದೆ. ಇನ್ನು ಇವೆಲ್ಲದರ ಜೊತೆ ಜೆಡಿಎಸ್ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಎಂಎಲ್ಸಿ ಸ್ಥಾನವನ್ನ ನೀಡೋಕೆ ಪ್ರಯತ್ನಿಸ್ತಾ ಇದೆ. ಇನ್ನು ಸುಮಲತಾ ಕೂಡ ತಮ್ಮ ಮಗನನ್ನ ರಾಜಕೀಯಕ್ಕೆ ಕರೆತರೋಕೆ ಉತ್ಸುಕರಾಗಿದ್ದಾರೆ ಎನ್ನುವುದಕ್ಕಿಂತ ಹೆಚ್ಚಾಗಿ ತಾವೇ ಕಣಕ್ಕಿಳಿಯುವ ಇಂಗಿತವನ್ನ ಹೊಂದಿದ್ದಾರೆ. ಹಾಗಾಗಿ ಎಲ್ಲಾ ಪಕ್ಷಗಳು ಕೂಡ ಅಂಬರೀಷ್ ಕುಟುಂಬದ ಬೆನ್ನು ಬಿದ್ದಿದೆ. ಇದು ಮಂಡ್ಯ ಲೋಕಸಭಾ ಕ್ಷೇತ್ರದ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಬಹುತೇಕ ಉಭಯ ಪಕ್ಷಗಳ ನಡುವಿನ ಸೀಟು ಹಂಚಿಕೆ ಅಂತಿಮವಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿದೆ. ಎಚ್ ಡಿ ದೇವೇಗೌಡರು ಹಾಗೂ ಕಾಂಗ್ರೆಸ್ನ ಅಧ್ಯಕ್ಷ ರಾಹುಲ್ ಗಾಂಧಿಯವರ ನಡುವೆ ಔಪಚಾರಿಕ ಮಾತುಕತೆಗಳು ಕೂಡ ನಡೆದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸೀಟು ಹಂಚಿಕೆಯ ಅಧಿಕೃತ ಘೋಷಣೆ ಹೊರಬೀಳಲಿದೆ ಎನ್ನಲಾಗ್ತಿತ್ತು. ಆದರೆ ಅನಂತರ ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ಅಸಮಾಧಾನಗಳು ಭೊಗೆಲೇಳಲಿದೆ ಈಗಾಗಲೇ ಚರ್ಚಾಗ್ರಾಸವಾಗಿದೆ. ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್ ಮತ್ತು ಕೆಸಿ ವೇಣುಗೋಪಾಲ್ ಎಲ್ಲರೂ ತಮ್ಮದೇ ಆದ ತಂತ್ರಗಾರಿಕೆಯಲ್ಲಿ ಮುಳುಗಿದ್ರೂ ಕೂಡ ಸ್ಪಷ್ಟ ನಿರ್ಧಾರಕ್ಕೆ ದೋಸ್ತಿ ಪಾರ್ಟಿಗಳು ಬರುವುದಕ್ಕೆ ಆಗಿಲ್ಲ. ಲೋಕಸಭಾ ಚುನಾವಣೆಗೆ ಕೇವಲ 2-3 ತಿಂಗಳುಗಳಷ್ಟೇ ಬಾಕಿ ಇದೆ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸೀಟು ಹಂಚಿಕೆ ಜಟಾಪಟಿಗೆ ತೆರೆ ಬಿದ್ದಿಲ್ಲ. ಕಾಂಗ್ರೆಸ್ನವರು ಕೊಟ್ಟಷ್ಟು ತೆಗೆದುಕೊಳ್ಳೋಕೆ ನಾವೇನು ಭಿಕ್ಷುಕರಲ್ಲ ಎಂದಿದ್ದಾರೆ ಕುಮಾರಸ್ವಾಮಿ. ಇದಕ್ಕೆ ಕಾಂಗ್ರೆಸ್ ಕೂಡ ತಿರುಗೇಟನ್ನ ನೀಡಿದೆ. ದೇಶದಲ್ಲಿ ಮತ್ತೊಮ್ಮೆ ಮೋದಿ ಎಂಬ ಕೂಗು ಜೋರಾಗಿ ಸದ್ದು ಮಾಡ್ತಿದೆ. ಈ ನಡುವೆ ಮೋದಿ ಹಣಿಯೋಕೆ ಅಂತಾನೆ ಹಲವು ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳ ನಡುವೆ ಮೈತ್ರಿ ವ್ಯವಹಾರ ನಡೀತಿದೆ.
ಇದಕ್ಕೆ ರಾಜ್ಯದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷವೇನೂ ಹೊರತಾಗಿಲ್ಲ. ಹೀಗಾಗಿ ಕ್ಷೇತ್ರ ಹಂಚಿಕೆ ಜಟಾಪಟಿ ಜೋರಾಗೇ ನಡೀತಿದೆ. ಜೆಡಿಎಸ್ ಕೇಳಿದಷ್ಟು ಸೀಟು ಕೊಡೋಕೆ ಆಗಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ರೆ ಅವರು ಕೊಟ್ಟಷ್ಟು ತೆಗೆದುಕೊಳ್ಳೋಕೆ ನಾವೇನು ಭಿಕ್ಷುಕರಲ್ಲ ಎಂದಿದ್ದಾರೆ ಸಿಎಂ ಕುಮಾರಸ್ವಾಮಿ. ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ಸಂದೇಶ ರವಾನಿಸಿದೆ ಜೆಡಿಎಸ್. ರಾಷ್ಟ್ರಕ್ಕೆ ಒಂದು ಸಂದೇಶ ರವಾನೆಯಾಗಬೇಕಾದ್ರೆ ಎಲ್ಲರೂ ಕೂತು ಸೀಟು ಹಂಚಿಕೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಕೈಪಾಳೆಯಕ್ಕೆ ಸಲಹೆಯನ್ನ ನೀಡಿದ್ದಾರೆ. ಅಲ್ಲದೆ ನಾನು ಆಡಳಿತದ ಕಡೆ ಗಮನ ಕೊಟ್ಟಿದ್ದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಜೊತೆ ಮಾತನಾಡಿ ಸೀಟು ಹಂಚಿಕೆ ಮಾಡಿಕೊಳ್ತಾರೆ ಎಂದಿದ್ದಾರೆ ಸಿಎಂ. ಆದ್ರೆ ಕುಮಾರಸ್ವಾಮಿಯವರ ಬೈಕರ್ಸ್ ಹೇಳಿಕೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದಾರೆ. ಯಾರಿಗೆ ಯಾರು ಬೈಕರ್ಸ್ ಅಲ್ಲ, ನಾವು ಕೂಡ ಬೈಕರ್ಸ್ ಅಲ್ಲ, ಅವರು ಬೆಗ್ಗರ್ಸ್ ಅಲ್ಲ, ಆದ್ರೆ ಕಾಂಗ್ರೆಸ್ನ ಹಾಲಿ ಕ್ಷೇತ್ರ ಬಿಟ್ಟು ಕೊಡಬಾರದು ಅಂತ ಪಕ್ಷದಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಿದರು. ಇನ್ನು ಕಾಂಗ್ರೆಸ್ನ ಸರಣಿ ಸಭೆಯಲ್ಲಿ ಸೀಟು ಹಂಚಿಕೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಸ್ಪಷ್ಟಪಡಿಸಿರುವ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮೈತ್ರಿ ಫೈನಲ್ ಆದ ಬಳಿಕವೇ ಅಭ್ಯರ್ಥಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೇವೇಗೌಡರ ಜೊತೆ ಮಾತುಕತೆ ನಡೆಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಸೀಟು ಹಂಚಿಕೆ ಅಂತಿಮವಾಗುವ ಮೊದಲೇ ಉಭಯ ಪಕ್ಷಗಳಲ್ಲಿ ಗೊಂದಲ ಜಟಾಪಟಿ ಜೋರಾಗ್ತಿದೆ. ಜೆಡಿಎಸ್ ಕೇಳಿದ ಕ್ಷೇತ್ರ ಮತ್ತು ಕೇಳಿದಷ್ಟು ಸೀಟುಗಳನ್ನ ಕಾಂಗ್ರೆಸ್ ಬಿಟ್ಟುಕೊಡುತ್ತಾ ಅಥವಾ ಉತ್ತರ ಪ್ರದೇಶದಂತೆ ಕರ್ನಾಟಕದಲ್ಲೂ ಏಕಾಂಗಿಯಾಗಿ ಮುನ್ನುಗ್ಗುತ್ತಾ ಎಂಬ ಪ್ರಶ್ನೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆ ಬೀಳಲಿದೆ. ಇನ್ನು ಸೀಟು ಹಂಚಿಕೆ ಬಗ್ಗೆ ದೇವೇಗೌಡರು ಸೆಟ್ ಆಗಿರೋದ್ರಿಂದ ಸೀಟು ಹಂಚಿಕೆ ಕುರಿತು ಚರ್ಚಿಸದೆ ವಾಪಸ್ ಆಗಿದ್ದಾರೆ ಎನ್ನಲಾಗ್ತಿದೆ. ಸೀಟು ಹಂಚಿಕೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಕಗ್ಗಂಟಾಗಿದ್ದು, ಈ ಕುರಿತು ದೇವೇಗೌಡರೊಂದಿಗೆ ಚರ್ಚೆಯನ್ನ ಮಾಡೋಕೆ ಬೆಂಗಳೂರಿಗೆ ಬಂದಿದ್ದ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ದಿಢೀರನೆ ಕೊಚ್ಚಿಗೆ ವಾಪಸ್ಸಾಗಿದ್ದಾರೆ. ದೇವೇಗೌಡರನ್ನ ಭೇಟಿಯಾಗದೆ ಕೊಚ್ಚಿಗೆ ತೆರಳಿರೋದು ಜೆಡಿಎಸ್ ವರಿಷ್ಠರ ಕಣ್ಣು ಕೆಂಪಾಗಿಸಿದೆ. ತಡರಾತ್ರಿ ರಾಜಧಾನಿಗೆ ಆಗಮಿಸಿದ ಕೆಸಿ ವೇಣುಗೋಪಾಲ್ ಅವರು ತಮ್ಮ ಪಕ್ಷದ ಸಭೆ ಬಳಿಕ ಜೆಡಿಎಸ್ ವರಿಷ್ಠರನ್ನ ಭೇಟಿಯಾಗಬೇಕಾಗಿತ್ತು. ಆದ್ರೆ ದೇವೇಗೌಡರನ್ನ ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇನ್ನು ಸೀಟು ಹಂಚಿಕೆ ವಿಷಯದ ಮಾತು ಫಲಪ್ರದವಾಗಿರದ ಹಿನ್ನೆಲೆಯಲ್ಲಿ ದೇವೇಗೌಡರು ಗರಂ ಆಗಿದ್ದಾರೆ ಅಂತ ತಿಳಿದು ಬಂದಿತ್ತು. ನಿನ್ನೆ ರಾತ್ರಿ ಕಾಂಗ್ರೆಸ್ ನಾಯಕರೊಂದಿಗೆ ಸಭೆ ನಡೆಸಿದ ವೇಣುಗೋಪಾಲ್ ಇಂದು ಇದೇ ವಿಚಾರವಾಗಿ ದೇವೇಗೌಡರೊಂದಿಗೆ ಮಾತುಕತೆಯನ್ನ ನಡೆಸಬೇಕಿತ್ತು. ಆದ್ರೆ ದೇವೇಗೌಡರು ಸಿಟ್ಟಾಗಿದ್ದಾರೆ, ಈಗ ಅವರೊಂದಿಗೆ ಮಾತನಾಡೋದು ಬೇಡ ಅಂತ ಕಾಂಗ್ರೆಸ್ ನಾಯಕರು ಸಲಹೆಯನ್ನ ನೀಡಿದ್ರಿಂದ ವೇಣುಗೋಪಾಲ್ ಬೆಂಗಳೂರಿನಿಂದ ವಾಪಸ್ಸಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಜಧಾನಿಗೆ ಬಂದ ವೇಣುಗೋಪಾಲ್ ಜೆಡಿಎಸ್ ನಾಯಕರನ್ನ ಸಂಪರ್ಕಿಸಿಲ್ಲ. ತುರ್ತು ಕಾರ್ಯಕ್ರಮದ ನೆಪದಲ್ಲಿ ಗೌಡರನ್ನ ಭೇಟಿಯಾಗದೆ ಅವರು ತೆರಳಿರುವ ನಡೆಗೆ ಜೆಡಿಎಸ್ ವರಿಷ್ಠ ಸಿಟ್ಟಾಗಿದ್ದಾರೆ. ಸೀಟು ಹಂಚಿಕೆ ಹಗ್ಗಜಗ್ಗಾಟದ ಸೇರಿದಂತೆ ಚುನಾವಣಾ ರೂಪುರೇಷೆ ಕುರಿತು ತಡರಾತ್ರಿ ರಾಜ್ಯದ ಕಾಂಗ್ರೆಸ್ ನಾಯಕರೊಂದಿಗೆ ವೇಣುಗೋಪಾಲ್ ಮಾತುಕತೆ ನಡೆಸಿದ್ದಾರೆ. ಲೋಕಸಭಾ ಚುನಾವಣೆಗೆ 12 ಸ್ಥಾನಗಳನ್ನ ಬಿಟ್ಟು ಕೊಡಬೇಕು ಅಂತ ಜೆಡಿಎಸ್ ಈಗಾಗಲೇ ಕೇಳಿದೆ. ಜೆಡಿಎಸ್ ಬೇಡಿಕೆ ಇಟ್ಟಿರುವ ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಕೂಡ ಕಣ್ಣಿಟ್ಟಿದೆ. ಈಗಾಗಲೇ ಈ ಕುರಿತು ದೇವೇಗೌಡರೊಂದಿಗೆ ಮಾತುಕತೆಯಾಗಿದ್ದು, ಆದರೆ ಸೀಟು ಬಿಟ್ಟು ಕೊಡುವ ವಿಚಾರದಲ್ಲಿ ದೇವೇಗೌಡರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಹಾಸನ ಮಂಡ್ಯ ಚಿಕ್ಕಬಳ್ಳಾಪುರ ಜೆಡಿಎಸ್ ಭದ್ರಕೋಟೆಯಾಗಿದ್ದು ಬಿಟ್ಟು ಕೊಡೋಕೆ ಸಾಧ್ಯವಿಲ್ಲ ಅಂತ ಈಗಾಗಲೇ ಮನವರಿಕೆ ಮಾಡಲಾಗಿದೆ. ಆದರೆ ಕಾಂಗ್ರೆಸ್ ಮಂಡ್ಯದಲ್ಲಿ ಸುಮಲತಾ ವಿಚಾರವಾಗಿ ರಾಜಕೀಯವನ್ನ ಮಾಡ್ತಿದೆ. ಹಾಸನದಲ್ಲೂ ಎ ಮಂಜು, ಚಿಕ್ಕಬಳ್ಳಾಪುರದಲ್ಲೂ ಮೊಹ್ಲಿ ನೆಪವನ್ನ ಹೇಳಿ ಕ್ಷೇತ್ರ ಬಿಟ್ಟುಕೊಡೋಕೆ ಹಿಂದೆ ಮುಂದೆ ಯೋಚಿಸ್ತಾ ಇರುವುದು ಎರಡೂ ಪಕ್ಷಗಳ ನಡುವೆ ಇಂದು ಕಗ್ಗಂಟಾಗಿ ಪರಿಣಮಿಸಿದೆ. ಹಾಗಾಗಿ ಸೀಟು ಹಂಚಿಕೆ ವಿಚಾರ ಇನ್ನೂ ದೊಡ್ಡ ಮಟ್ಟದ ಪ್ರಹಸನವಾಗಬಹುದು ಅಂತ ರಾಜಕೀಯ ವಿಶ್ಲೇಷಣೆಗಳು ಕೇಳಿ ಬರ್ತಿದೆ.